ನಮಸ್ಕಾರ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸ್ವಾಗತ ಇವತ್ತು ನಾವು ಸಬ್ಬಕ್ಕಿ ಹಾಕಿಬಿಟ್ಟು ಹರಳು ಸಂಡಿಗೆ ಮಾಡೋದು ಹೇಗೆ ನೋಡೋಣ ನೀವಿನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ 1/4 ಕಪ್ ನಷ್ಟು ಸಬ್ಬಕ್ಕಿ ಇದೆ ಇದನ್ನೊಂದು ಬೌಲ್ ಗೆ ಹಾಕೋಣ ಇದನ್ನ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಬೇಕಾಗುತ್ತೆ ಸಬ್ಬಕ್ಕಿನ ತೊಳ್ಕೊಂಡಿದಾಗಿದೆ ಇದಕ್ಕೆ ನೋಡಿ 2 ರಷ್ಟು ನೀರು ಹಾಕ್ತಾ ಇದೀನಿ ಈ ಕಪ್ಪಲ್ ತೊಂಡಿದ್ನಲ್ವಾ 1/4 ಕಪ್ ಇತ್ತು ಅದರಿಂದ 2 ರಷ್ಟು ನೀರನ್ನ ಹಾಕೊಂಡಿದೀನಿ ಇದನ್ನ ಮುಚ್ಚಿಬಿಟ್ಟು ಇಡಿ ರಾತ್ರಿ ನೆನೆಯಕ್ಕೆ ಬಿಡಬೇಕು ನೋಡಿ ಬೆಳಗ್ಗೆಗೆಲ್ಲ ಸಬ್ಬಕ್ಕಿ ಇಷ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆಗೆ ನೆಂದಿರುವಂತ ಈ ಸಬ್ಬಕ್ಕಿನ ಹಾಕೋಣ ಇದಕ್ಕೆ ನೋಡಿ ನಾನು ಈ ಕಪ್ಪಲ್ಲಿ ಹಾಕಿದಲ್ವಾ ಇನ್ನು 2 ರಷ್ಟು ನೀರನ್ನ ಸೇರಿಸ್ತಾ ಇದೀನಿ ಇದು ಸಂಪೂರ್ಣವಾಗಿ ಬೇಯಬೇಕು ಟ್ರಾನ್ಸ್ಪರೆಂಟ್ ಆಗಿ ಬರಬೇಕು ಇದು ಗಾಜಿನ ತರ ಆಗಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸಕ್ಕೆ ಇಟ್ಕೋಬೇಕು ಇದಕ್ಕೆನೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಹಾಕ್ತೀನಿ ಇನ್ನ ಸ್ವಲ್ಪ ಉಪ್ಪನ್ನ ಅರಳ ಮೇಲೆ ಹಾಕೋಣ ಇದು ಸಂಪೂರ್ಣವಾಗಿ ಬೇಯಬೇಕು ಬೆಂದಾದ ನಂತರ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಇದು ಬೇಯಿಸ್ಕೊಳ್ಳೋಣ ನೋಡಿ ಈಗ ನಾನು 3 ನಿಮಿಷ ಆಗಿದೆ ಇದು ಗಟ್ಟಿಯಾಗಿ ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ಟ್ರಾನ್ಸ್ಪರೆಂಟ್ ಆಗಿದೆ ಗಟ್ಟಿಯಾಗಿ ಬರ್ತಾ ಇದೆ ಈಗ ಇನ್ನೊಂದು ಅರ್ಧ ಕಪ್ ನಷ್ಟು ನೀರನ್ನ ಹಾಕೊಳ್ಳೋಣ ಇದಕ್ಕೆ ಜಾಸ್ತಿ ನೀರು ಇರಬಾರದು ನೋಡಿ ಇನ್ನ ಅರ್ಧ ಕಪ್ ನಷ್ಟು ನೀರನ್ನ ಹಾಕೊಂತಾ ಇದೀನಿ ಇನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ನೆನೆಸಿರ್ತೀವಲ್ವಾ ನಾವು ಇದು 5 ರಿಂದ 6 ನಿಮಿಷಗಳಲ್ಲಿ ಚೆನ್ನಾಗಿ ಬೆಂದು ಬಿಡುತ್ತೆ ಇನ್ನೊಂದು 2 3 ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಸಬ್ಬಕ್ಕಿ ಬೆಂದಿದಾಗಿದೆ ಇನ್ನು ಸ್ವಲ್ಪ ಬೇಯಬೇಕು ಅದರಿಂದ ನಾನು ಇಲ್ಲಿ ಇನ್ನೊಂದು 1/2 ಕಪ್ ನೀರನ್ನ ಎಕ್ಸ್ಟ್ರಾ ಹಾಕೊಂತೀನಿ ಟೋಟಲ್ ಆಗಿ ನಾವು ನೆನೆಸುವಾಗ 2 ಕಪ್ ಹಾಕೊಂಡಿದ್ವಿ ಬೇಯಿಸುವಾಗ 2 ಕಪ್ ಹಾಕಿ ತಿರುಗಾ 2 1/2 1/2 ಕಪ್ ಎರಡು ಸಲ ಹಾಕ್ತಿದೀನಿ ಟೋಟಲ್ ಆಗಿ 5 ಕಪ್ ನೀರನ್ನ ಹಾಕಿದೀನಿ ಇದಕ್ಕೆ ಈ ಹದ್ದಲ್ಲಿ ಇದೆ ನೋಡಿ ಇದು ಗಟ್ಟಿಯಾಗಿ ಎರಿಬೇಕು ಇದಕ್ಕೆ ಇನ್ನು 1 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಸ್ವಲ್ಪ ಸಬ್ಬಕ್ಕಿ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದೆ ನಿಮಗೆ ಕಂಪ್ಲೀಟ್ ಆಗಿ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಬೇಕು ಈಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದಾಗಿದೆ ಒಲೆ ಆಫ್ ಮಾಡ್ಕೊತಾ ಇದೀನಿ ಸಂಪೂರ್ಣ ಇದು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ನಾನು ಇಲ್ಲಿ 3 ಲೀಟರ್ ಅಷ್ಟು ಅರಳು ತೊಳೆದಿದ್ದೀನಿ ಅರಳಲ್ಲಿ ಇರುವಂತ ಭತ್ತಗಳನ್ನ ಅಂದ್ರೆ ಭತ್ತ ಇರುತ್ತಲ್ವಾ ಅದಿನ್ನೂ ಅಂಟಿಕೊಂಡಿರುತ್ತೆ ಅದನ್ನೆಲ್ಲ ಆರಿಸಿಬಿಟ್ಟು ತೆಗಿಬೇಕಾಗುತ್ತೆ ಕಲ್ಲು ಎಲ್ಲ ಕ್ಲೀನ್ ಆಗಿ ಇರಬೇಕು ಇದು 3 ಲೀಟರ್ ಇದೆ ಅದಕ್ಕೆ ಇನ್ನೇನ್ ಬೇಕು ನೋಡ್ಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ 1 ಟೀಸ್ಪೂನ್ ಅಷ್ಟು ಜೀರಿಗೆ ಇದೆ 2 ಟೀಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಇದೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿಯಲ್ಲಿ ಇದೆ 1/2 ಟೀಸ್ಪೂನ್ ಅಷ್ಟು ಹಿಂಗ್ ಇದೆ ಸ್ವಲ್ಪನೇ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ಭತ್ತದ ಹರಳಿಗೆ ನೀರನ್ನ ಹಾಕೋಣ ಇಲ್ಲಿ ನೆನೆಸೋದು ಬೇಡ ನಮಗೆ ಸುಮ್ಮನೆ ಜಸ್ಟ್ ಇದರಲ್ಲಿ ಇರುವಂತ ಕಸನ ಮಾತ್ರ ಕ್ಲೀನ್ ಮಾಡ್ಕೋಬೇಕು ನಾವು ಸ್ವಲ್ಪ ಏನಾದರೂ ಮರಳು ಗಿರಳು ಆ ತರ ಎಲ್ಲ ಇರುತ್ತೆ ಬೂದಿ ಎಲ್ಲ ನೋಡಿ ಒಂದೆರಡು ಸಲ ಈ ತರ ಮೇಲೆ ಕೆಳಗಡೆ ಮಾಡ್ಕೊಂಡು ನೋಡಿ ಸ್ವಲ್ಪ ಇದನ್ನ ಈ ತರ ಮಾಡಿದ ನಂತರ ತೆಗೆದುಬಿಟ್ಟು ನೀರನ್ನ ತಕ್ಕೋಬೇಕಾಗುತ್ತೆ ಈ ತರ ಸ್ಕ್ವೀಸ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೋಬೇಕು ನೀವು ಜಾಸ್ತಿ ಪ್ರೆಸರ್ ಹಾಕಿ ಮಾಡಬೇಡ ಇದು ಹರಳು ಹೀಗೆ ಉದುರುದ್ರಾಗಿ ಇರಬೇಕು ಬಿಡಿಬಿಡಿಯಾಗಿ ಇರಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದ್ರೆ ಇದನ್ನ 2 3 ಬ್ಯಾಚ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಹರಳನ್ನ ನೀರಿಂದ ತೆಕ್ಕೋಣ ನೋಡಿ ಎಲ್ಲ ಭತ್ತದಳನ್ನ ಇದರಲ್ಲಿ ಹಾಕೊಂಡಿದ್ದೀವಿ ಈ ತೋಳಿಸಿರುವಂತ ಭತ್ತದಳಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೊಳ್ಳಿ ನಾನು ಇಲ್ಲಿ 2 ಟೀಸ್ಪೂನ್ ಅಷ್ಟು ಖಾರ ಹಾಕೊಂತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ
ಎಳ್ಳು ಹಾಕೋತಾ ಇದೀನಿ ಜೀರಿಗೆ ಹೆಚ್ಚಿರುವಂತ ಕರಿಬೇವು ಹಿಂಗ್ ಹಾಕೋಣ ನಂತರ ಇದಕ್ಕೆನೇ ನಾವು ಈಗಾಗಲೇ ಸಬ್ಬಕ್ಕಿ ಮಾಡ್ಕೊಂಡಿದ್ವಿ ಆ ಗಂಜಿನ ಸಬ್ಬಕ್ಕಿ ಗಂಜಿನ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಕಲಸ್ಕೊಬೇಕಾಗುತ್ತೆ ಸಬ್ಬಕ್ಕಿ ಗಂಜಿನ ಹಾಕೋಣ ಈ ಸಬ್ಬಕ್ಕಿ ಗಂಜಿನ ಇದಕ್ಕೆ ಹಾಕೋಣ ಒಂದು ಸ್ಪೂನ್ ಅಷ್ಟು ಮಾತ್ರ ಮಿಕ್ಸ್ ಕೊತೀನಿ ನೋಡ್ತಾ ಇದನ್ನು ಹಾಕೊಂಡು ಕಲಸ್ಕೊತೀನಿ ಬೇಕು ಅಂತಿದ್ರೆ ಇದನ್ನೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಬ್ಬಕ್ಕಿ ಹಾಕೋದ್ರಿಂದ ಹರಳುಸೊಂಡಿಗೆ ತುಂಬಾ ಅಗುರವಾಗಿ ಬರುತ್ತೆ ಇಡುವಾಗ ನಿಮಗೆ ಪ್ರಾಬ್ಲಮ್ ಅನ್ಸಲ್ಲ ನೋಡಿ ನನಗೆ ಇನ್ನು ಸ್ವಲ್ಪ ಬೇಕು ಅನ್ಸುತ್ತೆ ಇದಿಷ್ಟನ್ನು ಹಾಕೊಂಡ್ಬಿಡ್ತೀನಿ ಸಬ್ಬಕ್ಕಿನ ನೋಡಿ 3 ಲೀಟರ್ ಗೆ 1/2 ಕಪ್ ನಷ್ಟು ಸಬ್ಬಕ್ಕಿ ಬೇಕಾಗಿದೆ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಗುರವಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಜಾಸ್ತಿ ಪ್ರೆಶರ್ ಹಾಕಿ ಮಿಕ್ಸ್ ಮಾಡ್ಕೋಬಾರದು ನೋಡಿ ಇದರ ಈಗ ಸಂಪೂರ್ಣವಾಗಿ ಕಲಸ್ಕೊಂಡಿದಾಗಿದೆ ಈಗ ಸೊಂಡಿಗೆ ಮಾಡ್ಕೋಣ ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಇದರೊಳಗಡೆ ಇದನ್ನ ಹಾಕೊಳ್ಳೋದು ಸ್ವಲ್ಪನೇ ಸ್ವಲ್ಪ ಈ ತರ ಹರಡೋದು ಈ ಶೇಪಲ್ಲಿ ಬರುತ್ತೆ ಅಂತ ಈ ತರ ಮಾಡ್ತಿದ್ದೀನಿ ಇದಿಲ್ಲ ಅಂತಂದ್ರೆ ನೀವು ಈ ತರನೇ ಕೈಯಿಂದನೇ ಹಿಂಗೆ ಹಿಂಗೆ ಇಟ್ಕೊಂಡು ಹೋಗಬಹುದು ನೋಡಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀವಿ ಈಗಾಗ್ಲೇ ಕಪ್ ಅಲ್ಲಿ ಮಾಡ್ಕೊಂಡಿವಲ್ಲ ಇದರಲ್ಲಿ ಹಿಂಗೆ ಇಟ್ಕೊಳ್ಳೋದು ನೋಡಿ ಈ ಕಪ್ ಅಲ್ಲಿ ಹಾಕೋದ್ರಿಂದ ಆ ಶೇಪಲ್ಲಿ ನಿಮಗೆ ಹರಳುಸೊಂಡಿಗೆ ಸಿಗುತ್ತೆ ಜಾಸ್ತಿ ಪ್ರೆಶರ್ ಹಾಕಿ ಮಾಡ್ಕೋಬಾರದು ಇದೇ ತರ ಎಲ್ಲಾ ಮಿಶ್ರಣದಿಂದ ಸಂಡಿಗಳನ್ನ ಇಟ್ಕೊಳ್ಳೋಣ ಸಬ್ಬಕ್ಕಿ ಹಾಕೋದ್ರಿಂದ ತುಂಬಾ ಸುಲಭವಾಗಿ ಸಂಡಿಗಳನ್ನ ಮಾಡಬಹುದು ಇದೇ ತರ ಎಲ್ಲಾ ಸಂಡಿಗೆಗಳನ್ನು ಹಾಕೋಬೇಕಾಗುತ್ತೆ ನಂತರ ಬಿಸಿಲಲ್ಲಿ ಇಟ್ಬಿಟ್ಟು 2 ದಿನಗಳ ಕಾಲ ಒಣಗಿಸ್ಕೋಬೇಕಾಗುತ್ತೆ ಬಿಸಿಲಲ್ಲಿ ಇದನ್ನ ಒಣಗಿಸ್ಕೊಳ್ಳೋಣ ನೋಡಿ ಇಷ್ಟೊಂದು ಹಾಳು ಸಂಡಿಗೆಗಳು ಆಗಿದವೆ ಇದನ್ನ ನಾವೀಗ 2 ದಿನಗಳ ಕಾಲ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೋಬೇಕಾಗುತ್ತೆ ಒಂದು ದಿನ ಆದ ನಂತರ ಅಂದ್ರೆ ಸಂಜೆಗೆ ಇವತ್ತು ಸಂಜೆಗೆ ಸ್ವಲ್ಪ ಉಲ್ಟಾ ಮಾಡ್ಬಿಟ್ಟು ತಿರುಗಿಸ್ಬಿಟ್ಟು ಇಟ್ಕೋಬೇಕು ಮಾರನೇ ದಿನ ಇದನ್ನ ಚೆನ್ನಾಗಿ 2 ದಿನಗಳ ಕಾಲ ಒಣಗಿಸ್ಕೋಬೇಕಾಗುತ್ತೆ ಬಿಸಿಲಲ್ಲಿ ಇದನ್ನ ಒಣಗಿಸ್ಕೊಳ್ಳೋಣ ನೋಡಿ ಸಬ್ಬಕ್ಕಿ ಹಾಳು ಸಂಡಿಗೆ ಈಗ ರೆಡಿ ಆಗಿದೆ 2 ದಿನಗಳ ಕಾಲ ಇದನ್ನ ಒಣಗಿಸಿದ್ವಿ ನಾವು ಇದನ್ನ ಒಂದು ಬಟ್ಟಲ್ ಹಾಕ್ ಮಾಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಶೇಪ್ ಅಲ್ಲಿ ಬರುತ್ತೆ ಇದನ್ನ ಈಗ ಕಾದಿರೋ ಎಣ್ಣೆಲಿ ಹಾಕ್ಬಿಟ್ಟು ಕರ್ಕೊಳ್ಳೋಣ ಎಣ್ಣೆ ಈಗ ಕಾದಿದೆ ಇದರೊಳಗಡೆ ಸಬ್ಬಕ್ಕಿ ಹಾಳು ಸಂಡಿಗೆನ ಹಾಕೋಣ ನೋಡಿ ನಾವಿಲ್ಲಿ ಸಬ್ಬಕ್ಕಿ ಹಾಕಿದ್ವಲ್ಲ ಮಧ್ಯೆ ಮಧ್ಯೆ ಸಬ್ಬಕ್ಕಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗ್ತದೆಯಾ ಈಗ ಇದೇ ತರ ಇನ್ನು ಸ್ವಲ್ಪ ಕದ್ದುಕೊಂಡು ತಟ್ಟೆಲಿ ಇಟ್ಟು ಸರ್ವ್ ಮಾಡ್ತೀನಿ ನೋಡಿ ಸಬ್ಬಕ್ಕಿ ಹರಳು ಸಂಡಿಗೆ ಈಗ ಕರಿದಿದಾಗಿದೆ ಇದು ತುಂಬಾನೇ ಗರಿಗರಿಯಾಗಿ ಬಂದಿರುತ್ತೆ ನೋಡಿ ರುಚಿಕರವಾದಂತ ಸಬ್ಬಕ್ಕಿ ಹರಳು ಸಂಡಿಗೆ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೆಸ್ಸಾ ಶೆಟ್ಟಿ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು